ಈಗಾಗಲೇ ರೆಡಿ ಆಗಿದ್ದ ನಮ್ಮ ದಾ ಸುದರ್ಶನ್ ಅವರ 55ನೇ ಸಿನಿಮಾದ ಒಂದು ಫಸ್ಟ್ ಲುಕ್. ಹೌದು, ಇನ್ನು ಐತಿಹಾಸಿಕ ಸಿನಿಮಾಗಳಲ್ಲಿ ನಟನೆ ಮಾಡುವ ಮೊದಲು ಒಂದು ಕಮರ್ಷಿಯಲ್ ಸಿನಿಮಾದ ಮೂಲಕ ಇಟ್ಕೊಟ್ಟು ತದನಂತರ ಐತಿಹಾಸಿಕ ಸಿನಿಮಾಗಳಲ್ಲಿ ನಟನೆ ಮಾಡುವುದಾಗಿ ನಮ್ಮ ಡಿ ಬಾಸ್ ತಿಳಿಸಿದರು. ಆದರೆ ಈಗ ದಾಸದರ್ಶನ್ ತಮ್ಮ 55ನೇ ಸಿನಿಮಾಗೆ ಕೈ ಹಾಕ್ತಿದ್ದಾರೆ. ಇನ್ನು ಸಿನಿಮಾನ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಡೈರೆಕ್ಷನ್ ಮಾಡ್ತಿದ್ದು ನಿರ್ಮಾಪಕಿ ಶ್ಯಾಲಾಜ್ ಅವರ ನಿರ್ಮಾಣದಲ್ಲಿ ಸಿನಿಮಾ ತಯಾರಾಗಲು ಸಜ್ಜಾಗಿದೆ. ಅಲ್ಲದೆ ಇನ್ನು ಸಾಲು ಸಾಲು ಸಿನಿಮಾಗಳಲ್ಲಿ ದರ್ಶನ್ ನಟನೆ ಮಾಡುವುದಿದೆ. ಆದರೆ ಈ ಸಿನಿಮಾಗೆ ದರ್ಶನ್ ಎಷ್ಟು ವರ್ಷಗಳ ಕಾಲ ಕಾಲ್ ಶೀಟ್ ಕೊಟ್ಟಿದ್ದಾರೆ ಎಂಬುದು ಇದುವರೆಗೂ ಚಿತ್ರತಂಡ ಬಿಚ್ಚಿಟ್ಟಿಲ್ಲ ಬಿಡಿ. ಅಲ್ಲದೆ ಸಿನಿಮಾದ ಒಂದು ಫಸ್ಟ್ ಲುಕ್ನ ಇದೇ ಆಗಸ್ಟ್ 15ಕ್ಕೆ ರಿವೀಲ್ ಮಾಡೋದಾಗಿ ಸಿನಿಮಾ ತಂಡ ತಿಳಿಸಿದೆ. ಇನ್ನು ಚಿತ್ರದ ನಾಯಕಿಯಾಗಿ ಭಾವನ ಅಥವಾ ಆಶಾ ಭಟ್ ಕಾಣಿಸಿಕೊಳ್ಳುವ ಅವಕಾಶಗಳು ಹೆಚ್ಚಿದ್ದು, ಆದರೆ ಯಾವುದೇ ಒಂದು ಹೊಸ ಅಪ್ಡೇಟ್ನ ಚಿತ್ರತಂಡ ನೀಡದೇ ಇದ್ದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿತ್ತು. ಆದರೆ ಈಗ ಸಿನಿಮಾ ತಂಡ ದರ್ಶನ್ ಅವರ ಒಂದು ಫಸ್ಟ್ ಲುಕ್ನ ರಿವೀಲ್ ಮಾಡಲು ಆಗಸ್ಟ್ 15ನೇ ತಾರೀಕನ್ನು ಸೂಚಿಸಿಕೊಂಡಿದೆ. ಅಲ್ಲದೆ ಸಿನಿಮಾದಲ್ಲಿ ಒಂದು ದೊಡ್ಡ ತಾರಾ ಬಳಗ ಇದ್ದು ದರ್ಶನ್ ಅವರ ಎದುರು ಖಡಕ್ ವಿಲನ್ನಾಗಿ ನಮ್ಮ ಕಿಶೋರ್ ಅವರು ನಿಲ್ತಾರೆ ಎಂಬ ಟಾಕ್ ಇದೆ. ಹೌದು, ಸುಮಲತಾ ಅಂಬರೀಷ್ ಅವರು ಸಹ ಈ ಸಿನಿಮಾದ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರಂತೆ. ಇನ್ನು ಸಿನಿಮಾದ ಟೈಟಲ್ನು ಸಹ ಇದೇ ಆಗಸ್ಟ್ 15ಕ್ಕೆ ರಿವೀಲ್ ಮಾಡುವುದಾಗಿ ಸಿನಿಮಾ ತಂಡ ತಿಳಿಸಿದೆ. ಇನ್ನು ಮೀಡಿಯಾ ಹೌಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ತಯಾರಾಗ್ತಿದ್ದು ದರ್ಶನ್ ಒಬ್ಬ ಹಳ್ಳಿಯ ಕುಸ್ತಿಯ ಪೈಲ್ವಾನಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಬೋದು ಎಂಬ ಮಾತು ಹೆಚ್ಚಾಗಿ ಹರಿದಾಡ್ತಿದೆ.